ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಡಿಸ್ಚಾರ್ಜ್ ಆದ್ರು. ಇವತ್ತು ಇದು ನನ್ನ ಮೂರನೇ ಮರುಜನ್ಮ ಅಂತ ಅವರು ಹೇಳಿದ್ರು. ಯಾಕಿರ್ಬೋದು? ಕುಟುಂಬದ ಶ್ರೇಯಸ್ಸಿಗೆ ದೇವರ ಮೊರೆ ಹೋದ ದೇವೇಗೌಡರು ಸನಾತನ ಧರ್ಮದ ಬಗ್ಗೆ ಮಾತನಾಡಿ ಕಿಡಿ ಹೊತ್ತಿಸಿದ ಸಚಿವ ಯಡಿಯೂರಪ್ಪರನ್ನ ಕಡೆಗಣಿಸಿದ್ದಕ್ಕೆ ಬಿಜೆಪಿ ಬಿದ್ದೋಯಿತು ಎಂದ ಬಿಜೆಪಿ ಶಾಸಕ. ಕಾಂಗ್ರೆಸ್ ಆಪರೇಷನ್ ವದಂತಿಗೆ ಮತ್ತೆ ರೆಕ್ಕೆ ಪುಕ್ಕ ಬಂದಿದ್ಯಾಕೆ? ಎಲ್ಲವನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20. ಅನಾರೋಗ್ಯದಿಂದ ಆಸ್ಪತ್ರೆಗೆ ದಾಖಲಾಗಿದ್ದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಇಂದು ಡಿಸ್ಚಾರ್ಜ್ ಆಗಿದ್ದಾರೆ. ತೀವ್ರ ಜ್ವರ ಹಾಗೂ ಲಘು ಸ್ಟ್ರೋಕ್ ಆಗಿದ್ದರಿಂದ ಆಗಸ್ಟ್ 30ರಂದು ಬೆಂಗಳೂರಿನ ಜಯನಗರದ ಅಪೋಲೋ ಆಸ್ಪತ್ರೆಗೆ ಎಚ್ ಡಿ ಕೆ ದಾಖಲಾಗಿದ್ದರು. ಕುಮಾರಸ್ವಾಮಿ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದ್ದು ಗುಣಮುಖರಾಗಿದ್ದರಿಂದ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಬಳಿಕ ಮಾತನಾಡಿದ ಕುಮಾರಸ್ವಾಮಿ, ಭಗವಂತನ ದಯೆಯಿಂದ ಗುಣಮುಖ ಆಗಿದ್ದೀನಿ, ತಂದೆ ತಾಯಿ ಆಶೀರ್ವಾದದಿಂದ ಪುನರ್ಜನ್ಮ ಸಿಕ್ಕಿದೆ ಅಂತ ಅಪೋಲೋ ಆಸ್ಪತ್ರೆ ವೈದ್ಯರು ಸಿಬ್ಬಂದಿಗೆ ಕುಮಾರಸ್ವಾಮಿ ಧನ್ಯವಾದ ತಿಳಿಸಿದರು. ಎರಡನೇ ಬಾರಿ ನನಗೆ ಪಾರ್ಶ್ವವಾಯು ಆಗಿದೆ, ಈ ಬಾರಿ ಪಾರ್ಶ್ವವಾಯು ಆದಾಗ ಹೆಚ್ಚು ಡ್ಯಾಮೇಜ್ ಆಗಿದೆ, ಭಗವಂತನ ದಯೆಯಿಂದ ನಿಮ್ಮ ಮುಂದೆ ಮಾತಾಡ್ತಾ ಇದ್ದೇನೆ. ನಾನು 3 ಬಾರಿ ಮರುಜನ್ಮವನ್ನ ಪಡೆದಿದ್ದೀನಿ, ಅಂದು ನಾನು ನಿರ್ಲಕ್ಷ್ಯ ಮಾಡಿದಿದ್ರೆ ನಿಮ್ಮೊಂದಿಗೆ ಈಗ ಸಹಜವಾಗಿ ಮಾತಾಡೋಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಪಾರ್ಶ್ವವಾಯು ಆದಾಗ ಒಂದು ಕ್ಷಣವೂ ವ್ಯರ್ಥ ಮಾಡಬೇಡಿ, ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಆದ್ರೆ ಕೂಡಲೇ ಚಿಕಿತ್ಸೆ ಕೊಡಿಸಿ ಅಂತ ಎಚ್ ಡಿ ಕೆ ಹೇಳಿದ್ರು. ನನಗೆ ಆದಂಥ ಒಂದು ವೈಯಕ್ತಿಕವಾಗಿ ಕೇಳಿದರೆ ಇದು 3ನೇ ಘಟನೆ. ನನಗೆ ಬಹುಶಃ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ ನನಗೆ ಹೊಸದಾಗಿ ಇದು 3ನೇ ಜನ್ಮವನ್ನು ಭಗವಂತ ಕೊಟ್ಟಿದ್ದಾನೆ ಅನ್ನೋದು. ಪ್ರತಿಯೊಬ್ಬ ಮನುಷ್ಯನಿಗೆ ಹುಟ್ಟತಕ್ಕಂಥದ್ದು ಒಂದು ಜನ್ಮವಾಗಿದೆ. ನಾನು ಈ 64 ವರ್ಷದಲ್ಲಿ 3 ಜನ್ಮವನ್ನು ಪಡೆದಿದ್ದೇನೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. 3 ಜನ್ಮ ಅದಕ್ಕೆ ಕಾರಣ ನನಗೆ ತುಳಿದಿದ್ದರೆ ಭಗವಂತನ ದಯೆ ಮತ್ತು ನಮ್ಮ ವೈದ್ಯರ ಒಂದು ಅವರ ಶ್ರಮ. ಕುಮಾರಸ್ವಾಮಿ ಅನಾರೋಗ್ಯ, ಪ್ರಜ್ವಲ್ ರೇವಣ್ಣ ಸಂಸದ ಸ್ಥಾನ ಅಸಿಂಧು ಬೆನ್ನಲ್ಲೇ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕುಟುಂಬದ ಶ್ರೇಯಸ್ಸಿಗೆ ದೇವರ ಮೊರೆ ಹೋಗಿದ್ದಾರೆ. ಹಾಸನ ಜಿಲ್ಲೆ ಹೊಳೆ ನರಸೀಪುರ ತಾಲೂಕಿನ ಹುಟ್ಟೂರು ಹರದನಹಳ್ಳಿಯಲ್ಲಿ ದೇವೇಶ್ವರ ದೇವಾಲಯದಲ್ಲಿ ಎಚ್ ಡಿ ದೇವೇಗೌಡರು ಪೂಜೆ ಸಲ್ಲಿಸಿದರು. ನಂತರ ಹಾಸನ ತಾಲೂಕಿನ ಬೈಲಹಳ್ಳಿ ಗ್ರಾಮದ ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿ ದೇವಾಲಯಕ್ಕೆ ಭೇಟಿ ಕೊಟ್ಟು ದಂಪತಿ ಸಹಿತ ವಿಶೇಷ ಪೂಜೆ ಸಲ್ಲಿಸಿದರು. ಕುಟುಂಬದ ಶ್ರೇಯಸ್ಸಿಗಾಗಿ ತಮ್ಮ ಕುಟುಂಬದ ಎಲ್ಲಾ ಸದಸ್ಯರ ಹೆಸರಿನಲ್ಲಿ ಪೂಜೆ ಮಾಡಲಾಯಿತು. 46 ಜನ ಕುಟುಂಬ ಸದಸ್ಯರ ಹೆಸರಲ್ಲಿ ಪೂಜೆ ಸಲ್ಲಿಸಿ ಪ್ರಾರ್ಥನೆ ಮಾಡಿದ್ರು. ಪೂಜೆಗೂ ಮುನ್ನ ಅರ್ಚನೆಗಾಗಿ 46 ಜನರ ಹೆಸರಿನ ಪಟ್ಟಿ ಕೊಟ್ಟ ದೇವೇಗೌಡರು ಕೆಲವರ ಹೆಸರನ್ನ ತಾವೇ ಖುದ್ದು ಹೇಳಿ ಅರ್ಚನೆ ಮಾಡಿಸಿದ್ರು. ನಿನ್ನೆಯಿಂದ ಹಾಸನದ ವಿವಿಧ ದೇವಾಲಯಗಳಿಗೆ ಭೇಟಿ ಕೊಡ್ತಾ ಇರೋ ದೇವೇಗೌಡರು ಹಾಗೂ ಚೆನ್ನಮ್ಮ ಕುಟುಂಬ ಸದಸ್ಯರ ಶ್ರೇಯಸ್ಸಿಗಾಗಿ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಸನಾತನ ಧರ್ಮವನ್ನು ಸೊಳ್ಳೆ, ಡೆಂಗ್ಯೂ, ಮಲೇರಿಯಾ, ಕೊರೋನಾ ಜೊತೆಗೆ ನಿರ್ಮೂಲನೆ ಮಾಡಬೇಕು ಅಂತ ಕರೆ ನೀಡಿದ್ದ ತಮಿಳುನಾಡಿನ ಸಿಎಂ ಪುತ್ರ ಸಚಿವ ಉದಯನಿಧಿ ಸ್ಟಾಲಿನ್ ವಿರುದ್ಧ ರಾಷ್ಟ್ರಮಟ್ಟದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ. ಸಚಿವ ಉದಯನಿಧಿ ಸ್ಟಾಲಿನ್ ವಿರುದ್ಧ ದೂರು ದಾಖಲಾಗಿವೆ. ಸನಾತನ ಧರ್ಮ ಈ ದೇಶಕ್ಕೆ ಶಾಪ. ಉದಯನಿಧಿ ಏನು ಸಾಮೂಹಿಕವಾಗಿ ಜನರನ್ನು ಹತ್ಯೆ ಮಾಡಿ ಅಂತ ಕರೆ ಕೊಟ್ಟಿಲ್ಲ. ಉದಯನಿಧಿ ಹೇಳಿಕೆಯನ್ನು ತಿರುಚಲಾಗ್ತಾ ಇದೆ ಅಂತೇಳಿ ಕಾರ್ತಿ ಚಿದಂಬರಂ ಸಮರ್ಥಿಸಿಕೊಂಡಿದ್ದಾರೆ. ಉದಯನಿಧಿ, ಕಾರ್ತಿ ಚಿದಂಬರಂ ಹೇಳಿಕೆಗಳನ್ನು ಬಿಜೆಪಿ ತೀವ್ರವಾಗಿ ಖಂಡಿಸಿದೆ. ರಾಜಸ್ಥಾನದ ರ್ಯಾಲಿಯೊಂದರಲ್ಲಿ ಮಾತನಾಡಿದ ಕೇಂದ್ರ ಮಂತ್ರಿ ಅಮಿತ್ ಶಾ, ಸನಾತನ ಧರ್ಮ ನಮ್ಮ ಪರಂಪರೆಯ ಅವಿಭಾಜ್ಯ ಅಂಗ, ರಾಜಕೀಯ ಲಾಭಕ್ಕಾಗಿ ಅದನ್ನು ನಿಂದಿಸೋದು ಸರಿಯಲ್ಲ, ದೇಶದ ಏಕತೆಗೆ ಧಕ್ಕೆ ತರುವ ಕೆಲಸವನ್ನು ಸಹಿಸಲ್ಲ ಅಂತೇಳಿ ಅಮಿತ್ ಶಾ ಗುಡುಗಿದ್ದಾರೆ. ಈ ಬೆನ್ನಲ್ಲೇ ಕಾಂಗ್ರೆಸ್ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ. ಯಾರ ಧಾರ್ಮಿಕ ಭಾವನೆಗಳನ್ನು ನೋವಿಸುವ ಕೆಲಸವನ್ನು ಕಾಂಗ್ರೆಸ್ ಮಾಡಲ್ಲ. ಬೇರೊಬ್ಬರು ಹೇಳಿಕೆಗೆ ನಾವು ಹೊಣೆಗಾರರಲ್ಲ, ನಮ್ಮ ನಿಲುವು ಸ್ಪಷ್ಟವಾಗಿದೆ ಅಂತ ಕಾಂಗ್ರೆಸ್ ತಿಳಿಸಿದೆ. ಆದರೆ ಉದಯನಿಧಿ ಸ್ಟಾಲಿನ್ ಮಾತ್ರ, ನನ್ನ ಹೇಳಿಕೆಗೆ ನಾನು ಬದ್ಧ, ಕಾನೂನು ಸೇರಿ ಯಾವುದೇ ಹೋರಾಟಕ್ಕೂ ನಾನು ಸಿದ್ಧ ಅಂತೇಳಿ ಘೋಷಿಸಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನ ಸ್ಫೋಟ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಈ ಹಿಂದೆ ರೇಣುಕಾಚಾರ್ಯ ಬಹಿರಂಗವಾಗಿ ಯಡಿಯೂರಪ್ಪನವರನ್ನ ಪಕ್ಷದಲ್ಲಿ ಕಡೆಗಣನೆ ಮಾಡಲಾಗ್ತಾ ಇದೆ ಅಂತ ಅಸಮಾಧಾನ ಹೊರಹಾಕಿದ್ರು. ಯಡಿಯೂರಪ್ಪ ಕೆಳಗಿಳಿಸಿದ್ದಕ್ಕೆ ಬಿಜೆಪಿ ಸೋತಿದ್ದು ಅಂತ ಬೇಸರ ಹೊರಹಾಕಿದ್ರು. ಇದೀಗ ರೇಣುಕಾಚಾರ್ಯ ಬೆನ್ನಲ್ಲೇ ಮಾಜಿ ಶಾಸಕ ರಾಜುಗೌಡ ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. ಯಡಿಯೂರಪ್ಪ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ ಮೇಲೆಯೇ ರಾಜ್ಯ ಬಿಜೆಪಿ ಡೌನ್ಫಾಲ್ ಶುರುವಾಗಿದ್ದು. ಆಗ ಕುಸಿದ ಬಿಜೆಪಿ ಇನ್ನೂ ಮೇಲೇಳಲೇ ಇಲ್ಲ ಅಂತ ಯಡಿಯೂರಪ್ಪ ಪರ ಬ್ಯಾಟ್ ಬೀಸಿದ್ದಾರೆ. ಈಗ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಪಕ್ಷ ಕಟ್ತಾ ಇದ್ದಾರೆ. ಸೋತವರ ಜೊತೆ ಈಗಲೂ ಬಿಎಸ್ವೈ ಮಾತನಾಡ್ತಾ ಇದ್ದಾರೆ ಅಂತ ರಾಜುಗೌಡ ಹೇಳಿದರು. ಇದೇ ವೇಳೆ ನಮ್ಮ ಪಕ್ಷದಲ್ಲೂ ಅಸಮಾಧಾನ, ಬೇಸರ ಇರೋದು ಸತ್ಯ. ಚರ್ಚೆ ವೇಳೆ ವಿಪಕ್ಷ ನಾಯಕರ ಆಯ್ಕೆ ಮಾಡಿ ಅಂತ ಕೇಳಿದ್ದೇವೆ. ವಿಪಕ್ಷ ನಾಯಕರ ಆಯ್ಕೆಯಿಂದ ಅನುಕೂಲ ಆಗಲಿದೆ, ಪಕ್ಷದ ವೇದಿಕೆಯಲ್ಲಿ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಬಹುದು ಅಂತ ರಾಜುಗೌಡ ಹೇಳಿದರು. ಯಡಿಯೂರಪ್ಪ ಸಾಹೇಬರು ಕರೆಗಣಿಸ್ಯಾರ ಅಂತ ಹೇಳಲ್ಲ, ಆವಾಗ ಅವ್ರು ಮುಖ್ಯಮಂತ್ರಿಯಿಂದ ಇಳಿಸಿದ ಮೇಲಿಂದ ನಮ್ಮ ಸ್ವಲ್ಪ ಡೌನ್ಫಾಲ್ ಸ್ಟಾರ್ಟ್ ಆಗಿದ್ದು, ಮತ್ತೆ ಪಿಕಪ್ಪೇ ಆಗಿಲ್ಲ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಅದಾದಮೇಲೆ ಈಗ ಯಡಿಯೂರಪ್ಪ ಸಾಹೇಬರು ನಮ್ಮ ಮುಂಚೂಣಿಯಲ್ಲೇ ಇದ್ದಾರೆ, ವಿಜೇಂದ್ರ ಅವರು ಇದ್ದಾರೆ, ಇವತ್ತೇ ಅವರು ಪಕ್ಷ ಕಟ್ಟಂತ ಕೆಲಸವನ್ನು ಯಡಿಯೂರಪ್ಪ ಸಾಹೇಬರು ಮಾಡ್ತಿದ್ದಾರೆ.
ಬಿಜೆಪಿಯಲ್ಲಿ ಲಿಂಗಾಯತ ನಾಯಕರನ್ನ ವ್ಯವಸ್ಥಿತವಾಗಿ ತುಳಿಯಲಾಗ್ತಾ ಇದೆ ಅಂತ ವಿಧಾನ ಪರಿಷತ್ ಸದಸ್ಯ ಪ್ರದೀಪ್ ಶೆಟ್ಟರ್ ಬಹಿರಂಗ ಅಸಮಾಧಾನ ಹೊರಹಾಕಿದ್ದಾರೆ. ಪಕ್ಷ ನಿಷ್ಠೆ ಬಿಟ್ಟು ಬಕೆಟ್ ಹಿಡಿದವರಿಗೆ ಮನ್ನಣೆ ನೀಡಲಾಗುತ್ತೆ. ರಾಜ್ಯದಲ್ಲಿ ಲಿಂಗಾಯತರಿಗೆ ನಾಯಕತ್ವ ಕೊಡಬೇಕು, ರಾಜ್ಯದಲ್ಲಿ ಲಿಂಗಾಯತ ನಾಯಕರನ್ನ ತುಳಿದಿದ್ದೇ ಸೋಲಿಗೆ ಕಾರಣ ಆಗಿದೆ ಅಂತ ವಿಧಾನ ಪರಿಷತ್ನ ಸದಸ್ಯ ಪ್ರದೀಪ್ ಶೆಟ್ಟರ್ ಆರೋಪಿಸಿದ್ದಾರೆ. ವೀರಶೈವ ಲಿಂಗಾಯತ ನಾಯಕರಿಗೆ ನಾಯಕತ್ವ ಕೊಟ್ಟರೆ ಮಾತ್ರ ರಾಜ್ಯದಲ್ಲಿ ಬಿಜೆಪಿಗೆ ಲೋಕೆ ಸಾಧ್ಯ. ಲೋಕಸಭೆ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ ವೀರಶೈವ ಲಿಂಗಾಯತರಿಗೆ ಕೊಡಬೇಕು, ಲಿಂಗಾಯತ ನಾಯಕರಿಗೆ ಆಗ್ತಾ ಇರೋ ಬಗ್ಗೆ ರಾಷ್ಟ್ರೀಯ ನಾಯಕರ ಗಮನಕ್ಕೆ ತರ್ತೀನಿ ಅಂತ ಪ್ರದೀಪ್ ಶೆಟ್ಟರ್ ಹೇಳಿದರು. ಮಾಜಿ ಸಚಿವರಾದ ಮುನಿನಕುಪ್ಪ, ಮಾಧುಸ್ವಾಮಿ ರೇಣುಕಾಚಾರ್ಯ, ಮಾಜಿ ಶಾಸಕ ಚಿಕ್ಕನಗೌಡರು ಪಕ್ಷದಿಂದ ಒಂದು ಕಾಲು ಹೊರಗಡೆ ಇಟ್ಟಿದ್ದಾರೆ. ನಾನು ವಿಧಾನ ಪರಿಷತ್ ಸದಸ್ಯ ಇದ್ರು ಎಲ್ಲ ಕಾರ್ಯಕ್ರಮಗಳಿಗೆ ಕಡೆಗಣನೆ ಮಾಡಿದ್ದಾರೆ. ನಮ್ಮ ಪಕ್ಷದಲ್ಲಿ ಹೇಳೋರು ಕೇಳೋರು ಇಲ್ಲದಂತಾಗಿದೆ. ಪಕ್ಷದಲ್ಲಿ ನಾಯಕತ್ವದ ಕೊರತೆ ಇದೆ ಅಂತ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಪ್ರದೀಪ್ ಶೆಟ್ಟರ್. ಯಾಕೆ ಕೊಡ್ತಾ ಇಲ್ಲ ಗೊತ್ತಿಲ್ಲ. ಈಗ ಒಂದು 2-3 ತಿಂಗಳು ಮಾತ್ರ ಇದೆ, ನೋಡೋಣ ಇನ್ನು ಬರೋ ದಿನದಲ್ಲಿ ಏನೇನು ಮಾಡ್ತಾರೆ ನೋಡೋಣಲ್ರಿ. ಮನ್ನಿ ವಿಧಾನಸಭೆ ಚುನಾವಣೆಯೊಳಗೆ ಗೊತ್ತಾಗಿದೆ ಕೆಲವು ಲಿಂಗಾಯತರು ನಮ್ಮ ಪಕ್ಷಗಳನ್ನು ಬಿಟ್ಟು ಹೋದರು, ಅದು ಇಫೆಕ್ಟು ಆಗೈತೆ ಪಾರ್ಟಿಗೆ. ಬರೋ ಲೋಕಸಭೆ ಚುನಾವಣೆಯೊಳಗೆ ಅದು ಆಗ್ಲಾರ್ದಂಗೆ ಇದ್ದವ್ರನ್ನ ಉಳಿಸ್ಕೊಂಡು ಪಕ್ಷ ಕಟ್ಟೋಣ, ವೀರಶೈವ ಲಿಂಗಾಯತರ ನಾಯಕರನ್ನು ಬೆಳೆಸೋಣ. ಕಾಂಗ್ರೆಸ್ ಆಪರೇಷನ್ ವದಂತಿಗೆ ಮತ್ತೆ ರೆಕ್ಕೆ ಪುಕ್ಕ ಬಂದಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಮಾಜಿ ಸಿಎಂ ಬಿಸಿ ಪಾಟೀಲ್ ಇರುವಂತಹ ಫೋಟೋ ವೈರಲ್ ಆಗಿದ್ದು ರಾಜ್ಯ ರಾಜಕೀಯದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ. ಕಾಂಗ್ರೆಸ್ನತ್ತ ಬಿಸಿ ಪಾಟೀಲ್ ಕೂಡ ಒಲವು ತೋರಿದ್ರ ಅನ್ನೋ ಮಾತುಗಳು ಚರ್ಚೆಗಳು ಜೋರಾಗ್ತಾ ಇದೆ. ಈ ಬೆನ್ನಲ್ಲೇ ಪಬ್ಲಿಕ್ ಟಿವಿಗೆ ಮಾಜಿ ಸಚಿವ ಬಿಸಿ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸುದೀಪ್ ಬರ್ತ್ಡೇ ಪಾರ್ಟಿಯಲ್ಲಿ ಡಿಕೆ ಶಿವಕುಮಾರ್ ಸಿಕ್ಕಿದ್ದು ಆಕಸ್ಮಿಕ ಅಷ್ಟೇ, ಡಿಕೆ ಶಿನ್ ಹಾಗೂ ನನ್ನದು ಆಕಸ್ಮಿಕ ಭೇಟಿ, ಬೇರೆ ಯಾವುದೇ ಚರ್ಚೆಯೂ ಆಗಿಲ್ಲ ಅಂತ ಬಿಸಿ ಪಾಟೀಲ್ ಹೇಳಿದ್ರು. ಕಾಮಲ್ಯ ಕಣ್ಣಿಗೆ ಕಾಣುವುದಿಲ್ಲ ಹಳದಿ, ನಾನು ಬಿಜೆಪಿ ಬಿಟ್ಟು ಹೋಗ್ತೀನಿ ಅನ್ನೋದು ಸತ್ಯಕ್ಕೆ ದೂರವಾದ ಮಾತು, ಕಾಂಗ್ರೆಸ್ ತಮ್ಮನ್ನ ಸೆಳೆಯುವ ಪ್ರಯತ್ನ ಮಾಡ್ತಾ ಇದೆ ಅನ್ನೋದು ಸುಳ್ಳು ಅಂತ ಬಿಸಿ ಪಾಟೀಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಇದೇ ವೇಳೆ ವಲಸಿಗರ ಘರ್ ವಾಪಸಿ ಬಗ್ಗೆ ಮಾತಾಡಿದ ಬಿಸಿ ಪಾಟೀಲ್, ಕಳೆದ ಬಾರಿ ಬಿಜೆಪಿಗೆ ಬಂದ ವಲಸಿಗರು ಯಾರು ಮತ್ತೆ ಕಾಂಗ್ರೆಸ್ಗೆ ವಾಪಸ್ ಹೋಗಿಲ್ಲ, ಎಸ್ ಟಿ ಸೋಮಶೇಖರ್ ಮತ್ತು ಹೆಬ್ಬಾರ್ ಕೂಡ ಕಾಂಗ್ರೆಸ್ಗೆ ಹೋಗಲ್ಲ ಅಂತ ಸ್ಪಷ್ಟನೆ ಕೊಟ್ಟರು. ಔಪಚಾರಿಕವಾಗಿ ಕ್ಯಾಜುವಲ್ ಆಕಸ್ಮಿಕ ಭೇಟಿ, ಐ ನೆವರ್ ಎಕ್ಸ್ಪೆಕ್ಟೆಡ್ ಶಿವಕುಮಾರ್ ಅವರು ಬರ್ತಾರಂತ ನನಗೂ ಕೂಡ ಗೊತ್ತಿರಲಿಲ್ಲ. ಅಲ್ಲಿ ಬಂದಾಗ ಸೌಜನ್ಯಕ್ಕೆ ಸಹಾಯ ಮತ್ತು ನಾವು ಮಾತಾಡ್ಸೋದು ನಮ್ಮ ಕರ್ತವ್ಯ. ಒಬ್ಬ ಉಪಮುಖ್ಯಮಂತ್ರಿ ಬಂದಾಗ ಗೌರವ ಕೊಟ್ಟು ಅವ್ರು ಮಾತಾಡ್ಸಿದ್ವಿ, ಅವರು ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಮಾತಾಡಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ರಾಜಕೀಯ ಯಾವ ಚರ್ಚೆಗಳು ಕೂಡ ಆಗಿಲ್ಲ. ಚೀಟಿ ಹೆಸರಲ್ಲಿ ಇಡೀ ಫ್ಯಾಮಿಲಿ ಸೇರಿಕೊಂಡು ಕೋಟಿಗಟ್ಟಲೆ ವಂಚನೆ ಮಾಡಿದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. 2.31 ಕೋಟಿ ಹಣ ಪಡೆದು ಇಡೀ ಕುಟುಂಬ ಎಸ್ಕೇಪ್ ಆಗಿದೆ. ವಂಚಕ ಫ್ಯಾಮಿಲಿ ವಿರುದ್ಧ ಸೋಲದೇವನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಿಶ್ವನಾಥ್, ವಿಶ್ವನಾಥ್ ಪತ್ನಿ ಮಂಜುನಾಥ್, ಲಕ್ಷ್ಮೀನಾರಾಯಣ್ ಸೇರಿ ಒಂದೇ ಕುಟುಂಬದ 8 ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ. 100ಕ್ಕೂ ಹೆಚ್ಚು ಜನರಿಂದ ಚೀಟಿ ಹೆಸರಲ್ಲಿ ಹಣ ಪಡೆದಿದ್ದ ಫ್ಯಾಮಿಲಿ ಬಂದ ಹಣದಲ್ಲಿ ಐಷಾರಾಮಿ ಜೀವನ ನಡೆಸಿದ್ರು. ವಂಚನೆ ಮಾಡಿದ್ದ ಹಣದಲ್ಲೇ ಕೋಲಾರದಲ್ಲಿ ಬೃಹತ್ ಬಂಗಲೆ ಕಟ್ಟಿರೋ ಕುಟುಂಬ ವಿದ್ಯಾರಣ್ಯಪುರ ಸೋಲದೇವನಹಳ್ಳಿಯಲ್ಲೂ ಐಷಾರಾಮಿ ಮನೆ ಹೊಂದಿದ್ರು. ಸದ್ಯ ವಂಚನೆಗೆ ಒಳಗಾದ 19 ಜನರಿಂದ ಸೋಲದೇವನಹಳ್ಳಿ ಠಾಣೆಯಲ್ಲಿ ದೂರು ದಾಖಲಾಗಿದೆ. ದೂರು ದಾಖಲಾಗ್ತಿದ್ದಂತೆ ಫ್ರಾಡ್ ಫ್ಯಾಮಿಲಿ ಮನೆ ಬಿಟ್ಟು ಎಸ್ಕೇಪ್ ಆಗಿದೆ. ಸದ್ಯ ಆರೋಪಿಗಳಿಗೆ ಸೋಲದೇವನಹಳ್ಳಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಉಪನ್ಯಾಸಕಿ ಸಾವನ್ನಪ್ಪಿರೋ ಆರೋಪ ಕೇಳಿಬಂದಿದೆ. ತುಮಕೂರಿನ ಬಟವಾಡಿಯ ಖಾಸಗಿ ಆಸ್ಪತ್ರೆಯಲ್ಲಿ ಆಪರೇಷನ್ ವೇಳೆ ಗೃಹಿಣಿ ಸಾವಿಗೀಡಾಗಿದ್ದಾರೆ. ಈ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಅಂತ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಅರುಣ್ ಹಾಗೂ ಮಾನಸ 5 ವರ್ಷದ ಹಿಂದೆ ಮದುವೆಯಾಗಿದ್ರು. ತುಮಕೂರು ವಿವಿಯಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದ ಮೃತ ಮಾನಸ ಮಕ್ಕಳಾಗಿಲ್ಲ ಅಂತ 1.5 ತಿಂಗಳಿಂದ ವೈದ್ಯರ ಬಳಿ ತೋರಿಸಿಕೊಳ್ತಾ ಇದ್ರು. ಗರ್ಭಕೋಶದಲ್ಲಿ 3 ಗಡ್ಡೆ ಇದೆ, ಅದನ್ನು ಆಪರೇಷನ್ ಮಾಡಬೇಕು ಅಂತ ವೈದ್ಯರು ದಾಖಲು ಮಾಡಿಕೊಂಡಿದ್ರು. ತಡರಾತ್ರಿ ಆಪರೇಷನ್ ಮಾಡುವಾಗ ಮಾನಸ ಸಾವನ್ನಪ್ಪಿದ್ದಾರೆ. ವೈದ್ಯರ ನಿರ್ಲಕ್ಷ್ಯವೇ ಮಾನಸ ಸಾವಿಗೆ ಕಾರಣ ಅಂತ ಪತಿ ಹಾಗೂ ಕುಟುಂಬಸ್ಥರು ಹೊಸ ಬಡಾವಣೆ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದ ನೈಜ ಆರೋಪಿಗಳ ಪತ್ತೆಗೆ ಒತ್ತಡ ಹೆಚ್ಚಾಗಿ ಕೇಳಿಬಂದಿದೆ. ಬೆಳ್ತಂಗಡಿಯಲ್ಲಿ ಪ್ರಜಾಪ್ರಭುತ್ವ ವೇದಿಕೆ ಹಾಗೂ ರಾಷ್ಟೀಯ ಹಿಂದೂ ಜಾಗರಣಾ ವೇದಿಕೆಯಿಂದ ಬೃಹತ್ ಸಮಾವೇಶ ನಡೆಯಿತು. ನ್ಯಾಯಾಲಯದ ಸುಪರ್ದಿಯಲ್ಲಿ ಸೌಜನ್ಯ ಪ್ರಕರಣದ ಮರು ತನಿಖೆಗೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಯಿತು. ಸೌಜನ್ಯ ಪ್ರತಿಭಟನಾ ಸಮಾವೇಶದಲ್ಲಿ ಆದಿ ಚುಂಚನಗಿರಿ ಶಾಖಾ ಮಠದ ಧರ್ಮಪಾಲನಾಥ ಸ್ವಾಮೀಜಿ, ಮುತಾಲಿಕ್ ಹಾಗೂ ಸೌಜನ್ಯ ತಾಯಿ ಸೇರಿದಂತೆ ರಾಜ್ಯದ ವಿವಿಧೆಡೆಯಿಂದ ಆಗಮಿಸಿದ ಪ್ರತಿಭಟನಾಕಾರರು ಭಾಗಿಯಾಗಿದ್ದರು. ಸೌಜನ್ಯ ಶವ ಪರೀಕ್ಷೆ ಮಾಡಿದ ವೈದ್ಯ ಹಾಗೂ ತನಿಖಾಧಿಕಾರಿಯನ್ನ ಮೊದಲು ವಿಚಾರಣೆ ಮಾಡಬೇಕು, ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಪ್ರತಿಭಟನಾ ಸಮಾವೇಶದಲ್ಲಿ ಆದಿ ಚುಂಚನಗಿರಿ ಶಾಖಾ ಮಠದ ಧರ್ಮಪಾಲನಾಥ ಸ್ವಾಮೀಜಿ ಆಗ್ರಹಿಸಿದರು. ಸತ್ಯ ನ್ಯಾಯದ ಹೋರಾಟಕ್ಕೆ ಆದಿ ಚುಂಚನಗಿರಿ ಮಠದ ಬೆಂಬಲ ಇದೆ. ಸೌಜನ್ಯ ಸ್ತ್ರೀ ಸ್ವರೂಪ ತೊರೆದು ಕಾಳಿ ಸ್ವರೂಪವನ್ನ ಪಡೆದಿದ್ದಾಳೆ. ಅವಳ ಆತ್ಮ ಭೀಕರ ಸ್ವರೂಪ ಪಡೆಯುವ ಮುನ್ನ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಸರ್ಕಾರ ಶೀಘ್ರ ತನಿಖೆ ನಡೆಸಿ ಸೌಜನ್ಯ ಆತ್ಮಕ್ಕೆ ಶಾಂತಿಯನ್ನು ಒದಗಿಸಬೇಕು ಅಂತ ಧರ್ಮಪಾಲನಾಥ ಸ್ವಾಮೀಜಿ ಹೇಳಿದರು.
ಕೆಆರ್ಎಸ್ ಡ್ಯಾಂ ನೀರು ಬಿಡುಗಡೆ ವಿರೋಧಿಸಿ ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರು ವಿನೂತನ ಪ್ರತಿಭಟನೆ ನಡೆಸಿದರು. ಕಾವೇರಿ ನೀರಾವರಿ ನಿಗಮದ ಕಚೇರಿ ಬಳಿ ಅಪ್ಪಿಕೋ ಚಳುವಳಿ ನಡೆಸಿದರು. ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿ ಹೋಗ್ಬೇಡಮ್ಮ ಹೋಗ್ಬೇಡಮ್ಮ ನಮ್ ಬಿಟ್ಟು ಹೋಗ್ಬೇಡಮ್ಮ ಅಂತ ಕಾವೇರಿ ಪ್ರತಿಮೆ ತಬ್ಬಿ ಅಪ್ಪಿಕೋ ಚಳುವಳಿ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಕಾವೇರಿ ನಮ್ಮ ಹಕ್ಕು, ಆ ಹಕ್ಕನ್ನ ರಾಜ್ಯ ಸರ್ಕಾರ ತಮಿಳುನಾಡಿ ಕೊಡ್ತಾ ಇದೆ, ಕಾವೇರಿ ಮಕ್ಕಳಿಗೆ ಸರ್ಕಾರ ಅನ್ಯಾಯ ಮಾಡ್ತಾ ಇದೆ ಅಂತ ಕಿಡಿಕಾರದ್ರು. ಇನ್ನು ಮಂಡ್ಯದ ವಿವಿಧ ಕಡೆಗಳಲ್ಲಿ ಪ್ರತಿಭಟನೆ ನಡೆಯಿತು. ಮೈ ಶುಗರ್ ಸರ್ಕಲ್ ನಿಂದ ಸಂಜಯ್ ಸರ್ಕಲ್ ವರೆಗೂ ಕನ್ನಡ ಸೇನೆಯಿಂದ ಬೈಕ್ ರ್ಯಾಲಿ ನಡೆಯಿತು. ಸಂಜಯ್ ವೃತ್ತದಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಿದ್ರು. ತಲೆಯ ಮೇಲೆ ಕಲ್ಲು ಹೊತ್ಕೊಂಡು ಹೆದ್ದಾರಿ ತಡೆದು ರಾಜ್ಯ ಸರ್ಕಾರ ಹಾಗೂ ಪ್ರಾಧಿಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಅಯ್ಯೋ ಅನ್ಯಾಯ ಅಂತ ಬಾಯಿ ಬಡ್ಕೊಂಡು ಧಿಕ್ಕಾರ ಘೋಷಣೆ ಕೂಗಿ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಭಾರಿ ವಿರೋಧದ ನಡುವೆಯೂ ತಮಿಳುನಾಡಿಗೆ ಕಾವೇರಿ ನೀರು ಬಿಡಲಾಗ್ತಾ ಇದೆ. ತಮಿಳುನಾಡಿಗೆ ನೀರು ಬಿಡ್ತಾ ಇರೋದ್ರಿಂದ ಮಂಡ್ಯ ಜಿಲ್ಲೆ ರೈತರಿಗೆ ಸಂಕಷ್ಟ ಎದುರಾಗಿದೆ. ಕೆಆರ್ಎಸ್ ಡ್ಯಾಂನಲ್ಲಿ 5 ದಿನಕ್ಕೆ ಈಗಾಗಲೇ 2 ಟಿಎಂಸಿ ನೀರು ಖಾಲಿಯಾಗಿದೆ. ಬುಧವಾರ ಸುಪ್ರೀಂಕೋರ್ಟ್ನಲ್ಲಿ ಕಾವೇರಿ ನೀರಿನ ಸಂಬಂಧ ವಿಚಾರಣೆ ನಡೆಯಲಿದೆ. ಅಲ್ಲಿವರೆಗೂ ನೀರು ಬಿಟ್ಟರೆ ಕೆಆರ್ಎಸ್ ಜಲಾಶಯದ 3 ಟಿಎಂಸಿ ಖಾಲಿಯಾಗಲಿದೆ. ಸದ್ಯ ಡ್ಯಾಂನಲ್ಲಿರುವುದು 22.70 ಟಿಎಂಸಿ ಮಾತ್ರ. ಮುಂದಿನ 10 ದಿನ ಬಿಟ್ಟರೆ 6 ಟಿಎಂಸಿ ನೀರು ಖಾಲಿಯಾಗಲಿದೆ. ಇದರಲ್ಲಿ 5 ಟಿಎಂಸಿ ಡೆಡ್ ಸ್ಟೋರೇಜ್, ಉಳಿಯೋದು 12 ಟಿಎಂಸಿ ನೀರು ಮಾತ್ರ. 12 ಟಿಎಂಸಿಯಲ್ಲಿ ಮಂಡ್ಯ ಜಿಲ್ಲೆಯ ರೈತರ ಬೆಳೆಗೆ ನೀರು ಕೊಡುವುದು ಅಸಾಧ್ಯ, ಬೆಳೆದ ಕಬ್ಬು ನಾಟಿ ಮಾಡಿದ ಭತ್ತದ ಕತೆ ಮುಗಿದ ಅಧ್ಯಾಯ ಅಂತ ರೈತರು ಕಂಗಾಲಾಗಿದ್ದಾರೆ. ನಾಲೆಗಳಿಗೆ ನೀರು ನಿಲ್ಲಿಸುವುದರಿಂದ ಈಗಾಗಲೇ ಜಿಲ್ಲೆಯಲ್ಲಿ ಬೆಳೆಗಳೇ ಒಣಗ್ತಾ ಇದೆ. ಕಾವೇರಿ ನೀರನ್ನೇ ನಂಬಿರುವ ಮಂಡ್ಯ ಜನರ ಸ್ಥಿತಿ ಚಿಂತಾಜನಕವಾಗಿದೆ. ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ನಮ್ಮಲ್ಲಿ ನೀರಿಲ್ಲ, ತಮಿಳುನಾಡಿಗೆ ನೀರು ಬಿಡಲ್ಲ ಅಂತ ಹೇಳಿದ್ರು. ಆದರೆ ತಮಿಳುನಾಡಿಗೆ ಕಾವೇರಿ ನೀರು ಹರಿಯುತ್ತಲೇ ಇದೆ.